न्यूज रेवल्यूशन दि वॉल ऑफ बैटनपुर नान वरलक्ष्मी बैटनपुर क्षेत्र बीजेपी मुखंडर एला कार्यकर्तर इवत सभ प्रधान कार्यदर्शी अरुण सिंग कूड़ा बंद ऐनेन मातर ऐन कार्यक्रम आयोजन नोड़ बनी आज स्थापना दिवस है पार्टी का 44th। इस अवसर पे सभी कार्यकर्ताओं को हार्दिक शुभकामना देता हूँ, बधाई देता हूँ। और कर्नाटक के कार्यकर्ता, कर्नाटक के लोग और इस क्षेत्र के भी इतने उत्साह में है कि यह विधानसभा भी हम यहाँ के जीतेंगे और कर्नाटक में फिर से भाजपा की सरकार बनने जा रही है। बताइए दिस टाइम वी आर गोइंग टू विन दिस इलेक्शन, दिस असेंबली ऑल्सो। स्ट्रेटेजी नथिंग बट स्ट्रेटेजी इज दैट वी हैव द स्ट्रॉन्ग बेस ऑफ द कार्यकर्ता टीम ओवर हियर एंड अंडर द लीडरशिप ऑफ प्राइम मिनिस्टर नरेंद्र मोदी एंड हियर ऑल्सो अंडर द लीडरशिप ऑफ मोई वी हैव डन अ लॉट फॉर द यू नो द पीपल। वी विल गो विद द अचीवमेंट्स एंड कांग्रेस इज इन डिक्लाइनिंग मोड एंड वी आर इन अपवर्ड मोड, सो वी आर गोइंग टू विन दिस कंस्टिट्यूएंसी विद अ गुड मार्जिन। दिन इवत्तु एन अनिसुत्ते यावागलू बीजेपी अंद्रे हिंदुत्व ಈ ಪಾರ್ಟಿಯಲ್ಲಿ ನೀವು ಗುರುತಿಸಿಕೊಂಡಿರೋದು ಏನನ್ಸುತ್ತೆ, ಹಾಗೂ ಇವತ್ತು ಪ್ರಧಾನ ಕಾರ್ಯದರ್ಶಿ ಅವರು ಇಲ್ಲಿ ಬಂದಿದ್ದಾರೆ, ಅದ್ರ ಬಗ್ಗೆ ನೋಡಿ ಈ ದೇಶದಲ್ಲಿ ಪರ್ಯಾಯವಾಗಿ ಒಂದು ಪಕ್ಷ ಬೇಕಾಗಿತ್ತು, ಅದರಿಂದನೇ ಭಾರತೀಯ ಜನತಾ ಪಕ್ಷ ಜನಸಂಘದ ಫಸ್ಟ್ ಶುರುವಾಗಿ ಆಮೇಲೆ ಭಾರತೀಯ ಜನತಾ ಪಕ್ಷ ಆಗಿದ್ದು. ಒಂದು ದೇಶದಲ್ಲಿ ಇಬ್ಬರು ಪ್ರಧಾನಿ ಇಬ್ಬರು ಎರಡು ನ್ಯಾಷನಲ್ ಫ್ಲಾಗು ಎರಡು ಸಂವಿಧಾನ ಇರಬಾರ್ದು ಅಂತ ಹೇಳಿ ಈ ಜನಸಂಘವನ್ನು ಶುರು ಮಾಡಿದ್ದು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು. ಅವರು ಬಲಿದಾನ ಆದ ನಂತರ ಹಂಗೆ ದೀನ್ ದಯಾಳ್ ಉಪಾಧ್ಯಾಯರು ಬಂದರು. ದೀನ್ ದಯಾಳ್ ಉಪಾಧ್ಯಾಯರು ಬಲಿದಾನ ಆದ ನಂತರ ನಮ್ಮ ವಾಜಪೇಯಿ ಅವರು ಈ ಜಾಗವನ್ನು ಬಲಪಡಿಸ್ತಾ ನಮ್ಮ ಇಡೀ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿ ಇವತ್ತು ನಾವು ಅಧಿಕಾರದಲ್ಲಿ ಇಡೀ ದೇಶದಲ್ಲಿ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಅರುಣ್ ಸಿಂಗ್ ಅವರು ಬಂದಿದ್ದರು, ನಮಗೆ ಭಾಳ ಖುಷಿಯಾಯಿತು. ಯಾಕೆಂದರೆ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆಫೀಸ್ಗೆ ಇವತ್ತು ಬಂದು ಅವರು ಇಲ್ಲಿ ನಮ್ಮ ಏನು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಆರಿಸೋ ಮುಖಾಂತರ ಇವತ್ತು ಇಲ್ಲಿ ಏನು ನಮ್ಮ ಮೋದಿಯವರು ಮಾಡಿದಂಥ ಸ್ಪೀಚ್ ಅದನ್ನೆಲ್ಲ ಕೇಳೋ ಅಂಥ ಎಲ್ಲ ಸೌಕರ್ಯವನ್ನು ನಾವೆಲ್ಲ ಕಲ್ಪಿಸಿದ್ರು. ಇವತ್ತು ಅವ್ರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಇಡೀ ದೇಶದಲ್ಲಿ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು, ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಹುಮ್ಮಸ್ಸು. ಯಾಕೆಂದರೆ ನಾವು ಈ ದೇಶದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಅವರು ಮಾಡ್ತಾ ಇದ್ದಂಥ ದ್ವಂದ್ವ ನೀತಿಗಳ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಧ್ವನಿ ಎತ್ತಿ ಇವತ್ತು ಇಡೀ ವಿಶ್ವದಲ್ಲೇ ಹೆಸರು ಪಡೆಯುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದು ನಮ್ಗೆ ಭಾಳ ಸಂತೋಷದ ವಿಚಾರ. ಬ್ಯಾಟನ್ಪುರ ಕ್ಷೇತ್ರದಲ್ಲಿ ಟಿಕೆಟ್ ಇನ್ನು ಕಗ್ಗಂಟಾಗುಳಿದೆ, ಫಲಿತಾಂಶ ಎಷ್ಟು ಕುತೂಹಲ ಇರುತ್ತೆ ಇರುತ್ತೆ ಸಿಗುತ್ತೆ, ಏನೂ ಆಗೋದಿಲ್ಲ. ಇನ್ನು ಮೂರು ದಿನ ತಡ್ಕೊಳ್ಳಿ, ಇವತ್ತು 6-9 ತಾರೀಕು ಅನೌನ್ಸ್ ಆಗ್ಬಿಡ್ತದೆ. ನಿಮಗೆಲ್ಲ ಗೊತ್ತಿರೋ ವಿಚಾರ, ನೀವು ನಮ್ಮನ್ನು ಕೇಳಿ ನಮ್ಮ ಬಾಯಿನಲ್ಲಿ ಬಿಡಿಸ್ಕೊಂತೀರೋ ಅಷ್ಟೇ. ಮೂವರ ಹೆಸರು ಹೋಗಿದೆ, ಇವತ್ತು ಪಾರ್ಟಿಯವ್ರಿಗೆ ಸರ್ವೆ ರಿಪೋರ್ಟಲ್ಲಿ ಯಾರಿಗೆ ಬಂದಿದೆ, ಯಾರು ನ್ಯಾರೋ ಮಾರ್ಜಿನಲ್ಲಿ ಸೋತಿದ್ದಾರೆ, ಯಾರು ಸಂಘಟನೆ ಬಿಡದಿರೋ ಇಷ್ಟು ವರ್ಷಗಳು ಕೆಲಸವನ್ನು ಮಾಡಿದ್ರು, ನಾವೆಲ್ಲ ಒಟ್ಟಿಗೆ ಅಂತೂ ಚುನಾವಣೆ ಫೇಸ್ ಮಾಡ್ತೀವಿ. ಒಟ್ಟಿಗೆ ಪ್ರಚಾರದಲ್ಲಿ ಕಾಣಿಸ್ಕೊಂಡೇ ಇಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಗ್ಗಟ್ಟು ಅಂತ ಹೇಳಿದ್ರೆ ವಿಜಯ ಸಂಕಲ್ಪ ಯಾತ್ರೆ ಇಡೀ ಜಾಲ ಹೋಬಳಿ ಯಾತ್ರೆ ಎಲ್ಲ ಮಾಡಿದ್ರಿ. ಪ್ರಚಾರನೇ ಮೂವರು ಒಟ್ಟಿಗೆ ಸರಿ ಮಾಡಿದ್ರಿ. ಇವಾಗ ಅನೌನ್ಸ್ ಆಗಿದ ತಕ್ಷಣ ಇವಾಗ ಶುರು ಮಾಡ್ತೀವಿ, ಎಲ್ಲ ಬೂತ್ ವೈಸ್ ಎಲ್ಲ ನಾವು ಕರೆದು ಮೀಟಿಂಗ್ ಮಾಡೋ ಮುಖಾಂತರ ನಿರಂತರವಾಗಿ ಚಾಲನೆ ಕೊಡ್ತೀವಿ. ಅದ್ರಾಗ ಏನು ನಮ್ಮಲ್ಲಿ ಏನು ಗೊಂದಲ ಇಲ್ಲ, ಗೊಂದಲ ಸೃಷ್ಟಿಸ್ತಾ ಇರೋದು ಮಾಧ್ಯಮದವರು ಅಷ್ಟೇ ಹೇಳ್ತಾ ಇರೋದು ಎಲ್ಲ ಕಡೆ. ನಮ್ಗೆ ಎಲ್ಲೂ ಗೊಂದಲ ಇಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ರಾಷ್ಟ್ರೀಯತೆ, ರಾಷ್ಟ್ರೀಯ ಸಂರಕ್ಷತೆ ಇದನ್ನೇ ಧ್ಯೇಯಾಗಿ ಇಟ್ಕೊಂಡು ಬಿಜೆಪಿ ಮುನ್ನುಗ್ಗಿದೆ. ಇಂಥ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ, ನೀವು ಅವಾಗವಾಗ ಇದ್ರ ಬಗ್ಗೆ ಹೇಳ್ತಿರ್ತೀರಾ, ಈ ದಿನ ಇದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ, ಹಾಗೂ ಪ್ರಧಾನ ಕಾರ್ಯದರ್ಶಿ ಅವರ ಆಗಮನ ಕೂಡ ಆಗಿತ್ತು ಇವತ್ತು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಸಿಂಗ್ ಅವರು ಇವತ್ತು ಬಿಜೆಪಿ ಸ್ಥಾಪನಾ ದಿನಕ್ಕೆ ಬಂದು ನಮ್ಮೆಲ್ಲರಿಗೂ ಕೂಡ ಉತ್ತೇಜನವನ್ನು ಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ಒಂದು ಪಾರ್ಟಿ, ಯಾವುದು ಕಾರ್ಯಕರ್ತರಿಂದ ನಿರ್ಮಿಸಲ್ಪಟ್ಟಂಥ ಪಾರ್ಟಿ. ಹಾಗಾಗಿ ಯಾವಾಗಲೂ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತನವರೆಗೂ ನಾವು ಎಲ್ಲರೂ ಕೂಡ ಸಂಸ್ಥಾಪನಾ ದಿವಸಕ್ಕೆ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಬಿಜೆಪಿಯನ್ನು ಸದಾಕಾಲ
ಕಟ್ಟಿದಂತ ಅನೇಕ ಹಿರಿಯರನ್ನ ಬಿಜೆಪಿಯ ಯೋಜನೆಗಳು ಬಿಜೆಪಿಯ ಚಟುವಟಿಕೆಗಳನ್ನು ಮತ್ತು ಹಿಂದೆ ಈ ಕಾರ್ಯಕರ್ತರು ಯಾರ್ಯಾರು ಈ ಪಾರ್ಟಿಗೋಸ್ಕರ ತಮ್ಮನ್ನು ತಾವೇ ಅರ್ಪಣೆ ಮಾಡ್ಕೊಂಡಿದ್ದಾರೆ ಅವರನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ಸ್ಥಾಪನಾ ದಿನವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಟಿಕೆಟ್ ವಿಷಯವಾಗಿ ಅದರ ಬಗ್ಗೆ ಏನು ಹೇಳ್ತೀರಾ ಬ್ಯಾಟನ್ಪುರ ಕ್ಷೇತ್ರದಲ್ಲಿ ಇನ್ನೂ ಕಗ್ಗಂಟಾಗಿ ಉಳಿದಿದೆ ಟಿಕೆಟ್ ಬ್ಯಾಟನ್ಪುರ ಕ್ಷೇತ್ರದಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಕಗ್ಗಂಟಾಗಿದೆ ಆದರೆ ನಮ್ಮದೇ ಒಂದು ಪ್ರೊಸೀಜರ್ ಇದೆ ನಮ್ಮದೇ ಪಾರ್ಟಿಯ ಪಾಲಿಸಿ ಇದೆ ರಾಜ್ಯದಲ್ಲಿ ನಿನ್ನೆ ಮೊನ್ನೆ ಕೋರ್ ಕಮಿಟಿ ಆಗಿದೆ ಕೋರ್ ಕಮಿಟಿಯ ಮೂಲಕ ಇವತ್ತು ಪಾರ್ಲಿಮೆಂಟರಿ ಬೋರ್ಡರ್ ಕಳಿಸಿದ್ದಾರೆ ಪಾರ್ಲಿಮೆಂಟರಿ ಬೋರ್ಡರಲ್ಲಿ 18ನೇ ತಾರೀಕು ಹಿರಿಯರು ಹೈಕಮಾಂಡ್ ಯಾರು ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ನಿರ್ಧಾರವನ್ನು ಮಾಡ್ತಾರೆ ಆ ನಿರ್ಧಾರ ಅಂತೆ ಬ್ಯಾಟರಂಪುರದಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಕಾಂಗ್ರೆಸ್ಸಿನ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡೋರಿದ್ದೀರಿ ಈ ಸಾರಿ ಬ್ಯಾಟರಂಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಶ್ರಮ ಪಡ್ತೇವೆ ಬ್ಯಾಟರಂಪುರ ಕ್ಷೇತ್ರ ಕಾಂಗ್ರೆಸ್ ಮುಷ್ಟಿಯಲ್ಲಿದೆ ಸೊ ಇದನ್ನು ನಮ್ಮ ಬಿಜೆಪಿ ಬತ್ತಳಿಕೆಯಲ್ಲಿ ಹಾಕೋಬೇಕು ಅಂತ ಏನಾದರೂ ಬಂದಿದ್ದಾರೆ ಇವರು ಪ್ರಧಾನ ಕಾರ್ಯದರ್ಶಿಯವರು ಇರಬಹುದು ಆದರೆ ಬತ್ತಳಿಗೆ ಸ್ಥಾಪನಾ ದಿವಸ ಇರೋದರಿಂದ ಅವ್ರು ಬಂದಿದ್ದಾರೆ ಹೊರತು ಖಂಡಿತವಾಗ ಅವ್ರ ಕೆಲಸ ಬಿಜೆಪಿಯ ಬತ್ತಳಿಕೆಗೆ ಕಾಂಗ್ರೆಸ್ಸಿನ ಎಲ್ಲ ಸೀಟುಗಳನ್ನು ಗೆಲ್ಲಿಸಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿದೆ ಅವರು ಅದನ್ನು ಬ್ಯಾಟರಂಪುರದಲ್ಲೂ ಇವತ್ತು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಬ್ಯಾಟರಂಪುರ ಕ್ಷೇತ್ರದ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ನಾಯಕರನ್ನು ಒಳಗೊಂಡು ಬ್ಯಾಟರಂಪುರ ಕ್ಷೇತ್ರ ಗೆಲ್ಲಿಸೋದಕ್ಕೋಸ್ಕರ ಶ್ರಮಿಸ್ತಾರೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನೀವೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರಾ ಈಗಲೂ ಅದೇ ಇದೆಯಾ ಮನಸ್ಸಲ್ಲಿ ಎಲ್ಲರಿಗೂ ಎಲ್ಲರೂ ಕೂಡ ಪಾರ್ಟಿ ಗೆಲ್ಲಬೇಕು ಯಾವುದೇ ಕಾರಣಕ್ಕೂ ಇಲ್ಲಿನ ಕಾಂಗ್ರೆಸ್ಸಿನ ಶಾಸಕರನ್ನು ನಾವು ಸೋಲಿಸೋದಕ್ಕೆ ನಾವೆಲ್ಲರೂ ಪಣ ತೊಟ್ಟಿದ್ದೀರಿ ಅದರಂತೆ ನಾವು ಪಾರ್ಟಿಯ ಹೈಕಮಾಂಡ್ ಏನು ಹೇಳುತ್ತೆ ಆ ಮಾರ್ಗದಲ್ಲಿ ಎಲ್ಲರೂ ನಡೀತೀರಿ ನಡಿಲೇಬೇಕದು ಬಿಜೆಪಿ ಸಂಸ್ಥಾಪನಾ ದಿನ ಬಿಜೆಪಿ ಇಷ್ಟೊಂದು ದೇಶ ಮಟ್ಟದಲ್ಲಿ ಹೆಸರು ಮಾಡಿದೆ ಹಾಗೂ ವಿದೇಶದಲ್ಲೂ ಹೆಸರು ಮಾಡಿದೆ ಈ ಪಾರ್ಟಿಯಲ್ಲಿ ನೀವು ಗುರುತಿಸ್ಕೊಂಡಿರೋದು ನಿಮ್ಗೆ ಏನನ್ಸುತ್ತೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಹೇಳೋದಕ್ಕೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿದೆ ನಮಗೆಲ್ಲ ಹೆಮ್ಮೆಯ ನಾಯಕತ್ವವನ್ನು ಕೊಟ್ಟಿದೆ ಹಿಂದೆ ಎಲ್ಲ ಭಾರತದ ನಾಯಕತ್ವ ಅಂದರೆ ಬೇರೆ ದೇಶಗಳು ನೋಡ್ತಾ ಇದ್ದಂಥ ರೀತಿ ಬೇರೆ ಇತ್ತು ಇವತ್ತು ಜಗತ್ತಿನ ಎಲ್ಲ ದೇಶಗಳು ಕೂಡ ನಮ್ಮ ದೇಶದ ನಾಯಕನನ್ನು ನರೇಂದ್ರ ಮೋದಿಯವರನ್ನು ಒಪ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಸಂಸ್ಕಾರದಿಂದ ಆ ಪಕ್ಷದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಇವತ್ತು ಜಗತ್ತಿಗೆ ನಾಯಕರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂಥ ಪಕ್ಷದಲ್ಲಿ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರೋದಕ್ಕೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಆದರೆ ನಮಗೊಂದು ದೊಡ್ಡ ಸವಾಲಿದೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದಿದ್ದಾರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 2 ಸಾರಿ ಬಂದಿದೆ ಬ್ಯಾಟರಾಯನಪುರದಲ್ಲೂ ಕೂಡ ಬಿಜೆಪಿ ತರಬೇಕು ಆ ರೀತಿಯಾದಂಥ ಒಂದು ಸಂಕಲ್ಪವನ್ನು ಇವತ್ತು ವಿಶೇಷವಾಗಿ ನಾವು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನದ ಜೊತೆಗೆ ಬ್ಯಾಟರಾಯನಪುರದ ವಿಜಯ ಸಂಕಲ್ಪ ಕೂಡ ಇವತ್ತು ನಾವು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುತ್ತೆ ಆ ರೀತಿಯಾದಂಥ ಸಂಕಲ್ಪವನ್ನು ನಮ್ಮ ನಾಯಕನಿಗೆ ನಮ್ಮ ಪಕ್ಷಕ್ಕೆ ನಾವೆಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೇವೆ